ಸುಭಾಷ್ ಚಂದ್ರ ಬೋಸರು ದೇಹತ್ಯಾಗ ಆಯಿತು ಅಂತ ಭಾವಿಸೋದಾದರೂ ಕೂಡ ಅವರ ದೇಹತ್ಯಾಗದ ನಂತರವೂ ಅವರ ಇಮೇಜ್ ಒಂಚೂರು ಕಡಿಮೆ ಆಗಿರಲಿಲ್ಲ ಹೇಗಿದ್ದರೂ ಸುಭಾಷ್ ಬಾಬು ಅಂತಂದರೆ ಐ ಎನ್ ಎ ಪ್ರತಿಯೊಬ್ಬ ಸೈನಿಕನೂ ಕೂಡ ಅವರನ್ನೇ ಉಸಿರಾಡ್ತಾ ಇದ್ದ ಸಿಂಗಾಪುರಕ್ಕೆ ಜವಾಹರ್ಲಾಲ್ ನೆಹರು ಹೋಗ್ತಾರಲ್ಲ ಹಾಗೆ ಹೋದಾಗ ಒಂದಷ್ಟು ಜನ ಸೈನಿಕರು ಐ ಎನ್ ಎ ಯೂನಿಫಾರ್ಮ್ನಲ್ಲೇ ನಿಂತ್ಕೊಂಡು ಅವರಿಗೆ ಸ್ವಾಗತ ಮಾಡಿದರಂತೆ ಜವಾಹರ್ಲಾಲ್ ನೆಹರು ಅವರಿಗೆ ಇದು ಖುಷಿ ಕೊಟ್ಟಿರಲಿಲ್ಲ ಇರುಸು ಮುರುಸಾಗ್ಬಿಟ್ಟಿತ್ತು ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಸೈನ್ಯಕ್ಕೆ ದೊಡ್ಡ ಹೊಡೆತ ಕೊಡುತ್ತೆ ಅಂತೆಲ್ಲ ಆಲೋಚನೆ ಮಾಡಿದರು ಪುಣ್ಯಾತ್ಮ ಆದರೆ ಐ ಎನ್ ಎ ಮಾತ್ರ ತಾನು ಯಾವ ಥರದ ಗೌರವವನ್ನು ಯಾವ ಥರದ ಪ್ರೀತಿಯನ್ನು ಸುಭಾಷರಿಗೆ ತೋರಿಸ್ಬೇಕೋ ಅದನ್ನು ಈ ಮೂಲಕ ತೋರಿಸ್ತಾ ಇತ್ತು ಅಂತ ನಿಸ್ಸಂಶಯವಾಗಿ ಒಪ್ಕೊಳ್ಬೋದು ಮುಂದೆ ಈಗ ಬ್ರಿಟಿಷರು ಜಪಾನನ್ನು ಸೋಲಿಸಿದರು ಆನಂತರ ಬರ್ಮಾನು ಮರು ವಶಪಡಿಸ್ಕೊಂಡ್ರು ಎಲ್ಲ ಆದ ನಂತರವೂ ಕೂಡ ಭಾರತದಲ್ಲಿ ಎನ್ ಎ ಪ್ರಭಾವ ಮಾತ್ರ ನಿಧಾನವಾಗಿ ಹೆಚ್ಚಾಗ್ತಾ ಇತ್ತು ಅನ್ನೋದನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ ಮಿತ್ರರೆ ಸ್ವಾತಂತ್ರ್ಯದ ಅಂತಿಮ ಹಂತಕ್ಕೆ ನಮ್ಮನ್ನು ತಗೊಂಡೋಗಿ ಮುಟ್ಟಿಸ್ಲಿಕ್ಕೆ ಕಾರಣವಾಗಿದ್ದು ಸುಭಾಷರ ಈ ಹೋರಾಟ ಅಂತ ಎಂಥವರು ಹೇಳ್ತಾರೆ ಇತಿಹಾಸ ಇದನ್ನು ನೆನಪಿಸ್ಕೊಳ್ಬೇಕು ನಾನು ಒಂದೇ ಒಂದು ಕೋಟ್ ಮಾಡಬೇಕು ಅಂತ ಇದ್ದೀನಿ ನಿಮಗೆ ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಕ್ಲೆಮೆಂಟ್ ಆ್ಯಟ್ಲಿ ಬ್ರಿಟಿಷ್ ಸಂಸತ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಇಂಗ್ಲೆಂಡು ಭಾರತದಿಂದ ಕಾಲ್ ತೆಗೆಯಲು ಸಮಯ ಬಂದಿದೆ ಎಂಬ ಸ್ಫುಟವಾದ ಎಚ್ಚರಿಕೆಯ ಗಂಟೆ ಬಾರಿಸಿದ ಸಂಗತಿಗಳು ಐ ಎನ್ ಎ ಬೆಳವಣಿಗೆ ಮತ್ತು ರಾಯಲ್ ಇಂಡಿಯನ್ ನೇವಿ ಬಂಡಾಯ ಅಂತ ಹೇಳ್ತಿರೋದು ಯಾವುದೋ ಇತಿಹಾಸಕಾರನೋ ಅಥವಾ ಹೇಳ್ತಿರೋದು ಯಾರೋ ಭಾರತದಲ್ಲಿ ಕೂತಿರುವಂಥವರು ನೇತಾಜಿಯನ್ನು ಆರಾಧಿಸುವಂಥವರು ಅಂತ ತಿಳ್ಕೊಳ್ಬೇಡಿ ಹೇಳ್ತಾ ಇರೋದು ಸ್ವತಃ ಇಂಗ್ಲೆಂಡಿನ ಪ್ರಧಾನಿ ಕ್ಲೆಮೆಂಟ್ ಆಟ್ಲಿ ಅವನ ಮಾತು ತುಂಬ ಸ್ಪಷ್ಟವಾಗಿತ್ತು ಐ ಎನ್ ಎ ಬೆಳೆದಿದ್ದು ಮತ್ತು ರಾಯಲ್ ಇಂಡಿಯನ್ ನೇವಿಯ ಬಂಡಾಯ ಇತ್ತಲ್ಲ ಅದು ನಾವಿನ್ನು ಜಾಗ ಖಾಲಿ ಮಾಡಬೇಕು ಅನ್ನೋದರ ಸ್ಪಷ್ಟ ಸಂದೇಶವನ್ನು ನಮಗೆ ಕೊಡ್ತು ಅಂತ ಹೇಳ್ತಾನೆ ಇದು ಕಾಂಗ್ರೆಸ್ಸಿನ ಹೋರಾಟ ಅಂತ ಆತ ಎಲ್ಲೂ ಹೇಳಲಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಸುಮ್ಮನೆ ನಾನು ಇದು ಮಾಹಿತಿ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದೆ ಅಷ್ಟೆ ಸಾವಿರದ ಒಂಬೈನೂರ ನಲವತ್ತಾರರ ಫೆಬ್ರವರಿ ಹದಿನೆಂಟಕ್ಕೆ ನೌಕಾ ಸೇನೆ ಬಂಡಾಯ ಮಾಡುತ್ತೆ ಆ ನೌಕಾಸೇನೆ ಬಂಡಾಯ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅದು ಆ ಕ್ಷಣದ್ದೇನಲ್ಲ ಬಹಳ ದೀರ್ಘಕಾಲದಿಂದಲೂ ಕೂಡ ಬ್ರಿಟಿಷರ ಎದುರಿಗೆ ಭಾರತೀಯರನ್ನು ಅತ್ಯಂತ ಕನಿಷ್ಠವಾಗಿ ನೋಡಿಕೊಳ್ಳಲಾಗ್ತಿತ್ತು ಭಾರತೀಯರು ಯಾವತ್ತೂ ಉನ್ನತ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅವ್ರಿಗೆ ಊಟ ಮತ್ತು ಉಪಹಾರಗಳಲ್ಲಿ ಅತ್ಯಂತ ಕೆಟ್ಟ ಸ್ಥಿತಿ ಇರ್ತಿತ್ತು ಇವೆಲ್ಲವೂ ಇದ್ದಿದ್ದರಿಂದ ಅವ್ರು ಯಾವಾಗಲೂ ಅದೊಂದು ಆಕ್ರೋಶ ಇತ್ತು ಆದರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರನ್ನು ಯಾವಾಗ ಕೋರ್ಟ್ ಮಾರ್ಷಲ್ಗೆ ಒಳಪಡಿಸ್ಲಾಯ್ತೋ ಆಗ ಮಾತ್ರ ಅವ್ರಿಗೆ ಸಹಿಸ್ಕೊಳ್ಳಿಕ್ಕಾಗಲೇ ಇಲ್ಲ ಒಳಗಬೇರೆ ಸೇರ್ಕೊಂಡಂಥ ಗೂಢಚಾರರು ಇದ್ರಲ್ಲ ಅವರುಗಳೆಲ್ಲ ಯಾವ ಥರ ಸೈನಿಕರಿಗೆ ವಿಚಾರವನ್ನು ಮುಟ್ಟಿಸಿದ್ರು ಅಂತಂದರೆ ಐಎನ್ಎ ಸೈನಿಕರ ಹೋರಾಟದ ಪ್ರತಿಯೊಂದು ಹಂತವನ್ನು ವಿವರಿಸಿದರು ನೆನ್ಪಿಟ್ಕೊಳ್ಳಿ ಮಿತ್ರ ಯಾವಾಗಲಾದರೂ ಒಬ್ಬ ಸೈನಿಕ ನಿಮಗೋಸ್ಕರ ಶ್ರದ್ಧೆಯಿಂದ ಹೋರಾಟ ಮಾಡ್ತಿದ್ದಾನೆ ಆದರೆ ನೀವು ಸೋತಿದ್ದೀರಿ ಅಂತ ಗೊತ್ತಾದ ತಕ್ಷಣ ಈ ಸೈನಿಕನಿಗೂ ನನಗೂ ಸಂಬಂಧ ಇಲ್ಲ ಅಂತ ಬಿಟ್ಟುಬಿಡ್ತಿರಲ್ಲ ಆಗ ಸೈನಿಕನಿಗೆ ಭಾಳ ಆಘಾತ ಆಗುತ್ತೆ ಇಲ್ಲೂ ಹಾಗೆ ಆಯಿತು ಯಾವ ಪರಿ ಆಘಾತ ಆಗಿತ್ತು ಅವರಿಗೆ ಅಂತಂದರೆ ಸಿಂಗಾಪುರಕ್ಕೆ ಹೋದಾಗ ಭಾರತೀಯ ಸೈನಿಕರನ್ನು ಜಪಾನಿನ ಸೇನೆಗೆ ಹಾಗೆ ವಹಿಸ್ಕೊಟ್ಬಿಟ್ರಲ್ಲ ಅವರು ಮುಂದೆ ಭಾರತದ ಮೇಲೆ ಆಕ್ರಮಣ ಮಾಡ್ತಾರೆ ನಾಳೆ ನಮಗೂ ಕೂಡ ಇದೇ ಗತಿ ಕಾದಿದೆ ಅಂತ ಯಾವಾಗ ನೇವಿಗೆ ಅರಿವಾಯಿತು ಸಾವಿರದ ಒಂಬೈನೂರ ನಲವತ್ತಾರರ ಫೆಬ್ರವರಿ ಹದಿನೆಂಟಕ್ಕೆ ಅವರು ತಿರುಗಿಬಿದ್ರು ತಿರುಗಿ ಬಿದ್ದು ಅವತ್ತಿನ ಬೆಳಗ್ಗೆ ಉಪಹಾರ ಸೇವಿಸೋದಿಲ್ಲ ಅನ್ನೋದರಿಂದ ಅವರ ಮುಷ್ಕರ ಶುರುವಾಯಿತು ಆರಂಭದಲ್ಲಿ ಮುಷ್ಕರ ಶುರುವಾದಾಗ ಬ್ರಿಟಿಷರು ಅದನ್ನೇನು ಕೇರ್ ಮಾಡಲಿಲ್ಲ ಅವರನ್ನು ಹೊರದಬ್ಬಿದರೆ ಸರಿ ಹೋಗುತ್ತೆ ಅಂತ ಆದರೆ ವಿತಿನ್ ನೋ ಟೈಮ್ ಇಪ್ಪತ್ತು ಸಾವಿರ ಸೈನಿಕರು ಈ ಮುಷ್ಕರದ ಪಾರ್ಟ್ ಆದರೂ ಎಪ್ಪತ್ನಾಲ್ಕು ಯುದ್ಧ ನೌಕೆಗಳನ್ನು ಈ ಸೈನಿಕರು ವಶಪಡಿಸಿಕೊಂಡ್ರು ಕ್ವಿಟ್ ಇಂಡಿಯಾ ಅಂತ ಅವರು ಘೋಷಣೆ ಕೂಗ್ತಾ ಇದ್ರು ಜೈ ಹಿಂದ್ ಅಂತ ಜೋರಾಗಿ ಘೋಷಣೆ ಕೂಗ್ತಾ ಇದ್ರು ಮಿತ್ರ ಬ ಕೆಲವೇ ಗಂಟೆಗಳಲ್ಲಿ ಕರಾಚಿ ಕೊಚಿನ್ ವಿಶಾಖಪಟ್ಟಣಂ ಕೋಲ್ಕತ್ತಾ ಅನೇಕ ಕಡೆಗಳು ಅಂಡಮಾನ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಬಂಡಾಯದ ಬಿಸಿ ಹೇಗೆ ಹಬ್ಬಿಡ್ತು ಅಂತಂದರೆ ಎಲ್ಲ ಕಡೆ ಭಾರತೀಯ ಸೈನಿಕರು ಬಂಡಾಯಕ್ಕೆ ಅಂತ ನಿಂತರು ಇನ್ನೂ ಅಚ್ಚರಿಯ ಸಂಗತಿ ಏನು ಅಂತಂದರೆ ಅವ್ರು ಕೇಳಿಕೊಂಡ್ರು ರಾಯಲ್ ಇಂಡಿಯನ್ ನೇವಿನ ಇನ್ಮುಂದೆ ಇಂಡಿಯನ್ ನ್ಯಾಷನಲ್ ನೇವಿ ಅಂತ ನೀವು ಕರಿಬೇಕು ಅಂತ ಅವರು ಆಗ್ರಹವನ್ನು ಮಂಡಿಸಿ ಎಲ್ಲರೂ ಮುಷ್ಕರಕ್ಕೆ ಕೂತ್ಬಿಟ್ರು ಹೀಗೆ ಮುಷ್ಕರಕ್ಕೆ ಕೂತವರೆಲ್ಲರೂ ಕೂಡ ಎರಡು ಫೋಟೋ ಹಾಕ್ಕೊಂಡಿರ್ತಿದ್ರಂತೆ ಮೇ ಬಿ ಒಂದು ಗಾಂಧೀಜಿದು ಮತ್ತೊಂದು ನೇತಾಜಿಯವರ ಫೋಟೋ ಇರ್ತಿತ್ತು ನೇತಾಜಿಯವರ ಫೋಟೋ ಇದೆ ಅಂತಂದರೆ ಅರ್ಥ ಸೇನೆಯೊಳಗೆ ಇನ್ಫಿಲ್ಟ್ರೇಷನ್ ಆಗಿದೆ ಅಂತ ಸೇನೆಯೊಳಗೆ ನೇತಾಜಿ ಹೇಗೆ ನುಸುಳುಬಿಟ್ಟಿದ್ರು ಅಂತಂದರೆ ಅವರು ಎಚ್ಚರಿಕೆಯ ಸಂದೇಶ ಕೊಡಲಿಕ್ಕೆ ಸಾಧ್ಯವಾಗಿತ್ತು ಮಿತ್ರ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ನಾಯಕರು ಇದನ್ನು ಬೆಂಬಲಿಸಬೇಕಾದವರು ಏನು ಮಾಡಿದ್ರು ಗೊತ್ತಾ ಸ್ವತಃ ಸರ್ದಾರ್ ಪಟೇಲ್ರು ನೇವಿಯ ಮುಖ್ಯ ಘಟಕಗಳು ಇವರೆಲ್ಲಿ ಹೋರಾಟ ಮಾಡ್ತಿದ್ರು ಅಲ್ಲಿಗೆ ಹೋಗಿ ಈ ಫೋಟೋಗಳನ್ನು ನೀವು ಮೊದಲು ತೆಗಿಬೇಕು ಇದು ಸರಿಯಲ್ಲ ಅಂತ ಹೇಳೋದಲ್ಲದೆ ಸೈನಿಕನಾದವನಿಗೆ ಶಿಸ್ತು ಮತ್ತು ಸಂಯಮ ಭಾಳ ಮುಖ್ಯ ಆತ ಪ್ರತಿಭಟಿಸಬಾರ್ದು ಅಂತ ಹೇಳ್ತಿದ್ರಂತೆ ಏನು ಹೇಳೋದು ಮುಷ್ಕರಕ್ಕೆ ಅಂತ ನಿಂತಿದ್ದ ಸೈನಿಕರು ನಮಗೆ ಮಾರ್ಗದರ್ಶನ ಮಾಡಿ ಅಂತ ಕಾಂಗ್ರೆಸ್ಸಿನ ಬಳಿ ಕೇಳಿದರೆ ಕಾಂಗ್ರೆಸ್ಸಿಗೆ ಏನು ಮಾರ್ಗದರ್ಶನ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಹತಾಶ ಮನಸ್ಥಿತಿಯಲ್ಲಿತ್ತು ಕಾಂಗ್ರೆಸ್ಸು ನಾವು ಸ್ವಾತಂತ್ರ್ಯದ ಹೊಸ್ತಿಲಲ್ಲಿದ್ದೀವಿ ಇವರೇನೋ ಮಾಡಿಬಿಡ್ತಾರೆ ಅಂತ ಟೆನ್ಷನ್ನು ಅಥವಾ ಸ್ವಾತಂತ್ರ್ಯವನ್ನು ನಾವು ಪಡೀತಾ ಇದ್ವಿ ಇವ್ರು ತೊಗೊಂಡ್ಬಿಟ್ಟು ಕ್ರೆಡಿಟ್ ಹೋಗ್ಬಿಡುತ್ತೆ ಅನ್ನುವಂಥ ದುಗುಡವೋ ಏನೂ ಗೊತ್ತಿಲ್ಲ ಯಾರೂ ಏನೂ ಹೇಳಲಿಕ್ಕೆ ಬರಲ್ಲ ಆದರೆ ಒಂದಂತೂ ಹೌದು ಅವರಿಗೆ ಆ ದುಃಖ ಅಂತೂ ಡೆಫಿನೆಟ್ಲಿ ಇತ್ತು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಮೂರು ಉದ್ದೇಶಗಳನ್ನು ಅವರು ಸ್ಪಷ್ಟವಾಗಿ ಹೇಳಿದರು ಮೊದಲನೇದು ಐ ಎನ್ ಎ ವಿಚಾರಣೆ ಏನು ನಡೀತಿದೆ ಎಲ್ಲ ಐ ಎನ್ ಎ ಇದರಲ್ಲಿ ಯಾರು ನೀವು ಶಿಕ್ಷೆ ಕೊಟ್ಟಿದ್ದಾರೋ ಅವ್ರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಇದು ಪಾಯಿಂಟ್ ಒನ್ ಎರಡನೇದು ಇಂಡೋನೇಷ್ಯಾಕ್ಕೆ ಅಂತ ಭಾರತೀಯ ಸೈನಿಕರನ್ನು ಕಳಿಸಿದ್ದೀರಲ್ಲ ವಾಪಸ್ ಕರೆಸಿ ಮೊದಲು ಅವರನ್ನು ಅವರನ್ನಲ್ಲಿ ಪ್ರಾಣ ಕಳ್ಕೊಳ್ಳಿಕ್ಕೆ ಬಿಟ್ಟು ನೀವಿಲ್ಲಿ ಹಾಯಾಗಿದ್ದಿರಲ್ಲ ಮೊದಲು ಅವರನ್ನು ವಾಪಸ್ ಕಳಿಸಿ ಅಂತ ಹಠಕ್ಕೆ ಬಿದ್ದಿದ್ರು ಇದು ಎರಡನೇದು ಇನ್ನು ಮೂರನೇದು ಭಾರತೀಯರಿಗೆ ಬ್ರಿಟಿಷರಿಗೆ ಏನು ಸ್ಥಾನಮಾನ ಕೊಡ್ತೀರೋ ಅದನ್ನೇ ಕೊಡಬೇಕು ನೀವು ಅದಕ್ಕಿಂತ ಕಡಿಮೆ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಏನು ಕಡಿಮೆ ಅವರಾ ಅವರು ಇವರನ್ನ ಹೇಗಾದರೂ ಮಟ್ಟ ಹಾಕಬೇಕು ಅಂತ ಹೇಗಿದ್ದರೂ ಕಾಂಗ್ರೆಸ್ಸು ಇಡೀ ದೇಶವನ್ನು ಮ್ಯಾನೇಜ್ ಮಾಡುತ್ತೆ ಸೈಲೆಂಟಾಗಿ ಇರಿಸುತ್ತೆ ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ಅವರು ತಿರುಗಿ ಬಿದ್ದು ಈ ಸೈನಿಕರ ಮೇಲೆ ಆಗ್ರಹ ಮಾಡಬೇಕು ಅಥವಾ ಈ ಸೈನಿಕರನ್ನ ಬಡಿಬೇಕು ಅಂತ ನಿಶ್ಚಯ ಮಾಡಿದಾಗ ಮುಂಬೈ ಒಂದರಲ್ಲೇ ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನ ಬೀದಿಗೆ ಬಂದರು ಹಾಗೆ ಬೀದಿಗೆ ಬಂದಾಗ ಮಾಡಿದ ಗೋಲಿಬಾರ್ನಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಜನ ತೀರಿಕೊಂಡ್ರು ದೇಶದಲ್ಲಿ ಬೆಂಕಿ ಹತ್ತಲಿಕ್ಕೆ ಇದು ಸಾಕಾಗಿತ್ತು ಬ್ರಿಟಿಷರಿಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಇತ್ತ ಕಾಂಗ್ರೆಸ್ಸು ಹತಾಶವಾಗಿಬಿಟ್ಟಿತ್ತು ಮುಂದೇನು ಮಾಡಬೇಕು ಅಂತ ಅತ್ತ ಸೈನಿಕರು ಕೂಡ ಗಾಬರಿಯಾಗಿದ್ದರು ಯಾಕೆಂದರೆ ನೇತೃತ್ವ ವಹಿಸಬೇಕಾಗಿದ್ದ ಕಾಂಗ್ರೆಸ್ ಕೈ ಚೆಲ್ಲಿಗೆ ಕೂತ್ಬಿಟ್ಟಿತ್ತು ನಿಮ್ಮ ನೇತೃತ್ವ ವಹಿಸಲಿಕ್ಕೆ ಆಗೋದಿಲ್ಲ ಅಂತ ಐದು ದಿನಗಳ ತೀವ್ರತರವಾದ ಮುಷ್ಕರ ಆನಂತರ ನಿಧಾನವಾಗಿ ಮುಷ್ಕರ ತಂತಾನೆ ತಣ್ಣಗಾಗ್ತಾ ಬಂತು ಆದರೆ ಬ್ರಿಟಿಷರಿಗೊಂದು ಒಂದು ಸ್ಪಷ್ಟವಾದ ಸಂದೇಶ ಯಾವ ಬಂದೂಕನ್ನು ಭಾರತೀಯರು ಹಿಡ್ಕೊಂಡು ಭಾರತೀಯರ ಮೇಲೆ ಚಲಾಯಿಸ್ತಾ ಇದ್ದಾರೋ ಅದೇನಾದರೂ ಸ್ವಲ್ಪ ಈ ಕಡೆ ಟರ್ನ್ ಆಗಿಬಿಟ್ರೆ ತಾವಿನ್ನು ಬದುಕೋದು ಕಷ್ಟ ಕಾಲ್ ತೆಗಿಲಿಕ್ಕೆ ಇನ್ನು ತಯಾರಿ ಶುರು ಮಾಡಬೇಕು ಅಂತ ಆಗ ತಯಾರಿ ಆರಂಭಿಸಿದರು ಮತ್ತು ಈ ಬಾರಿ ತಯಾರಿ ಹೇಗಿರಬೇಕು ಅಂತಂದರೆ ಭಾರತೀಯರನ್ನು ತಮ್ಮ ನಡುವೆ ಕಿತ್ತಾಡಲಿಕ್ಕೆ ಬಿಡಬೇಕು ಮತ್ತು ಜಗತ್ತಿಗೆ ಹೇಳಬೇಕು ನಾವು ಇದ್ದಿದ್ದರಿಂದಾಗಿ ಭಾರತೀಯರು ಚೆನ್ನಾಗಿದ್ದರು ನಾವು ಬಿಟ್ಟು ಬಂದ ಮೇಲೆ ಹೇಗೆ ಬಡದಾಡ್ಕೊಳ್ತಿದ್ದಾರೆ ನೋಡಿ ಅಂತ ಹೇಳಿ ತಮ್ಮ ಮಾನ ಉಳಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದರು ಆದರೆ ಇಡೀ ಜಗತ್ತಿಗಂತೂ ತುಂಬ ಸ್ಪಷ್ಟವಾಗಿ ಗೊತ್ತಿತ್ತು ಮೈಕಲ್ ಎಡ್ವರ್ಡ್ಸ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಇತಿಹಾಸಕಾರ ದ ಲಾಸ್ಟ್ ಇಯರ್ಸ್ ಆಫ್ ಬ್ರಿಟಿಷ್ ರೂಲ್ ಅನ್ನುವಂಥ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಬೆನ್ನೆಲುಬಾಗಿದ್ದ ಸೇನೆ ಇನ್ನು ಮುಂದೆ ತನಗೆ ನಿಷ್ಠವಾಗಿ ಉಳಿಯದು ಎಂದು ಭಾರತ ಸರ್ಕಾರಕ್ಕೆ ಕ್ರಮೇಣ ಮನವರಿಕೆಯಾಯಿತು ಸುಭಾಷ್ ಬೋಸರ ಪ್ರೇತವು ದೆಹಲಿಯ ಕೆಂಪು ಕೋಟೆಯ ಮೇಲೆ ನರ್ತಿಸತೊಡಗಿತು ಸ್ವಾತಂತ್ರ್ಯದ ಕುರಿತ ಸಮಾವೇಶಗಳೆಲ್ಲ ಸುಭಾಷರ ಮನುಷ್ಯಾತೀತ ಗಾತ್ರದ ಮೂರ್ತಿಯಿಂದ ಆಚ್ಛಾದಿತವಾದವು ಅಂತ ವಾ ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಬ್ರಿಟಿಷರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿತ್ತು ಅದರಲ್ಲಿ ಯಾವ ಅನುಮಾನವೂ ಇರಲಿಲ್ಲ ಆರ್ ಸಿ ಮಜುಮ್ದಾರ್ ಭಾರತದ ಇತಿಹಾಸವನ್ನು ನೀವು ಬರವಣಿಗೆಗಳಲ್ಲಿ ಓದಬೇಕು ಇನ್ನು ಅನೇಕರು ಹೇಗೆಗೋ ಬರೆದಿದ್ದಾರೆ ತಿರುಚಿ ತಿರುಚಿ ಬರ್ತಿದ್ದಾರೆ ಬಟ್ ಆರ್ ಸಿ ಮಜುಮ್ದಾರ್ ತುಂಬ ಸುಂದರವಾಗಿ ಇತಿಹಾಸವನ್ನು ಇಡ್ತಾರೆ ಅವ್ರು ಹೇಳ್ತಾರೆ ಆ ಖೈರಾಗಿ ಕೊನೆಯದಾಗಿ ಬ್ರಿಟಿಷರ ಕೈಯಿಂದ ಭಾರತಕ್ಕೆ ಅಧಿಕಾರ ಹಸ್ತಾಂತರವಾಗುವುದರಲ್ಲಿ ನಿರ್ಣಾಯಕವಾದ ಪಾತ್ರ ವಹಿಸಿದ್ದು ಐ ಎನ್ ಎ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಇಂಗ್ಲೆಂಡ್ನ ಪ್ರಧಾನಿಯಾಗಿದ್ದ ಹ್ಯಾರಲ್ಡ್ ಮ್ಯಾಕ್ಮಿಲನ್ ಒಂದು ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಡೀ ಬಂಗಾಳ ಕೊಲ್ಲಿ ಜಪಾನಿ ನೌಕಾಸೇನೆಯ ಬಳಕೆಗೆ ತೆರೆಕೊಂಡಿತ್ತು ಹೀಗೆ ಮೊದಲ ಬಾರಿಗೆ ಏಷ್ಯಾ ಖಂಡದ್ದೇ ಆದ ಪ್ರಬಲ ಶಕ್ತಿಯೊಂದು ಬ್ರಿಟಿಷ್ ಆಳ್ವಿಕೆಯ ಭಾರತದ ಮೇಲೆ ದಾಳಿ ಮಾಡಲು ಸಜ್ಜಾಗಿತ್ತು ಹಾಗೆ ಆದಲ್ಲಿ ಅದರ ಶಕ್ತಿಗೆ ಬ್ರಿಟಿಷರು ಭಾರತದಲ್ಲಿ ಇರಿಸಿಕೊಂಡಿದ್ದ ರಕ್ಷಣಾ ವ್ಯವಸ್ಥೆ ಎಷ್ಟು ಮಾತ್ರವೂ ಸಾಟಿಯಾಗುತ್ತಿರಲಿಲ್ಲ ಅಂತಂದರೆ ಏನು ಐಡಿಯಾ ಮಾಡಿದ್ರಲ್ಲ ಅಂಡಮಾನ್ ಇಟ್ಕೊಂಡು ಬ್ರಿಟಿಷರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಅದಕ್ಕೆ ಬ್ರಿಟಿಷರು ಅಕ್ಷರಶಃ ಹೆದರಿದ್ರು ಅನ್ನೋದಕ್ಕೆ ಇದಕ್ಕಿಂತಲೂ ಸ್ಪಷ್ಟವಾದ ಉದಾಹರಣೆ ಮತ್ತೇನು ಬೇಕು ಹ್ಯೂ ಟಾಯ್ ಅನ್ನುವಂಥ ಅಧಿಕಾರಿ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ ಐ ಎನ್ ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಯುದ್ಧಾಂಗಣದಲ್ಲಿ ಎದುರಿಸಿದ ದುರಂತದಿಂದೆಲ್ಲ ನಭೋಮಂಡಲಕ್ಕೂ ಕೇಳಿಸುವಷ್ಟು ದೊಡ್ಡ ಮೊರೆತದೊಂದಿಗೆ ವಿಸರ್ಜನೆಗೊಂಡಿದ್ದರ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವದ ಅವಸಾನಕ್ಕೆ ದಾರಿ ಮಾಡಿತ್ತು ಐ ಎನ್ ಎ ವಿಚಾರಣಾ ಸರಣಿಯ ಬಗ್ಗೆ ದೇಶದಾದ್ಯಂತ ಹೊಮ್ಮಿದ ಜನಾಕ್ರೋಶ ಭಾರತದ ಸ್ವಾತಂತ್ರ್ಯ ಮುಂದೆಂದೋ ಬರೋದಲ್ಲ ಈಗಲೇ ಬರಬೇಕು ಅನ್ನುವಂಥ ತ್ವರಿತತೆ ನಿರ್ಮಾಣ ಮಾಡಿತು ಅಂತ ಕ್ರಾಂತಿ ಅಂದರೆ ಇದೆ ಯಾವುದೋ ದೂರದಲ್ಲಾಗೋ ಕೆಲಸವನ್ನು ಆದಷ್ಟು ಬೇಗ ಆಗುವಂತೆ ಮಾಡೋದು ಅವ್ರು ಹೇಳೋ ಮಾತು ಭಾಳ ಚೆನ್ನಾಗಿದೆ ಐಎನ್ಎ ರಚನೆ ಆಗಿದ್ದರಿಂದಾಗಿ ಭಾರತದ ಸ್ವಾತಂತ್ರ್ಯ ಹತ್ರ ಬರಲಿಲ್ಲ ಐಎನ್ಯ ವಿಸರ್ಜನೆಗೊಳ್ತಲ್ಲ ಅದು ಯಾವ ಥರ ವಿಸರ್ಜನೆಗೊಳ್ತು ಅದರ ಸದ್ದು ಆಕಾಶಕ್ಕೂ ಕೇಳಿಸುವಂಥ ರೀತಿಯಲ್ಲಿ ವಿಸರ್ಜನೆಗೊಳ್ತಲ್ಲ ಅದು ಭಾರತದ ಸ್ವಾತಂತ್ರ್ಯವನ್ನು ಹತ್ರ ತಗೊಂಡು ಬಂತು ಅಂತ ದಿಲೀಪ್ ಕುಮಾರ್ ರಾಯ್ ಅವರು ಹೇಳ್ತಾರೆ ಭಾರತೀಯರಿಂದ ರಚಿತವಾದ ಸೇನೆ ವಿಜಯ್ ಗೀತ ಹಾಡುತ್ತಾ ದೆಹಲಿಯ ಬಳಿ ಸಾರಲು ಹೊರಟದ್ದರ ಕಲ್ಪನಾ ರಮ್ಯತೆಯೂ ಅದಕ್ಕೆ ಮೆರುಗಿತ್ತ ಸುಭಾಷರ ವ್ಯಕ್ತಿ ಭವ್ಯತೆಯೂ ಸೇರಿ ಹತಾಶಗೊಂಡಿದ್ದ ರಾಷ್ಟ್ರವೊಂದನ್ನು ಸುಪ್ತ ಸ್ಥಿತಿಯಿಂದ ಬಡಿದೆಬ್ಬಿಸಿದವು ಅಂತ ಮಿತ್ರೆ ಸುಭಾಷ್ ಚಂದ್ರ ಬೋಸರು ಹೇಗೆ ಏನು ಮಾಡಿದರು ಎನ್ನುವಂಥ ಈ ಕಲ್ಪನೆಗಳನ್ನೆಲ್ಲ ನೋಡಿದರೆ ಬಹಳ ಹೆಮ್ಮೆ ಅಂತ ಅನಿಸುತ್ತೆ ಒಟ್ಟಲ್ಲಿ ಒಂದೇ ಒಂದು ಮಾತನ್ನು ಈ ಕೊನೆಯ ಹಂತದಲ್ಲಿ ಏನು ಹೇಳಬೇಕು ಅಂತಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬರುವಾಗ ಹೇಗೆ ಬಂತು ಅಂತ ನಾವು ಕೇಳ್ತೀವಲ್ಲ ನಿಸ್ಸಂಶಯವಾಗಿ ನಾನು ಒಪ್ಕೊಳ್ತೀನಿ ಶಾಂತಿ ಮತ್ತು ಕ್ರಾಂತಿ ಎರಡೂ ಮಾರ್ಗಗಳು ಜೊತೆಗೂಡಿದ್ದರಿಂದ ಆಯಿತು ಅನುಮಾನವೇ ಇಲ್ಲ ಅದರಲ್ಲಿ ಇಡೀ ಭಾರತವನ್ನು ಒಗ್ಗೂಡಿಸೋದಕ್ಕೆ ಮಹಾತ್ಮ ಗಾಂಧೀಜಿಯವರ ಪ್ರಯತ್ನ ಇದೆಯಲ್ಲ ಅಸಾಮಾನ್ಯವಾದ್ದು ಅವರಿಗೆ ನಾವು ಶತಶತ ನಮನಗಳನ್ನು ಸಮರ್ಪಿಸಬೇಕು ಆದರೆ ಈ ದೇಶದ ಸ್ವಾತಂತ್ರ್ಯವನ್ನು ಅದು ಫಲಕಾರಿಯಾಗುವಂತೆ ಮಾಡಿದ್ದು ಮಾತ್ರ ಸುಭಾಷರ ಐಎನ್ಎ ಹೋರಾಟ ಅನ್ನೋದರಲ್ಲಿ ಯಾರಿಗೂ ಸಂಶಯವಿಲ್ಲ ಯಾರಾದರೂ ಇತಿಹಾಸವನ್ನು ಸ್ವಲ್ಪ ಮಟ್ಟಿಗಾದರೂ ಕೂಲಂಕಷವಾಗಿ ಅಧ್ಯಯನ ಮಾಡ್ತಾರೆ ಅಂತಂದರೆ ಅವರಿಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ ಸುಭಾಷರ ಎ ವಿಸರ್ಜನೆ ಎ ವಿಚಾರಣೆ ಯಾವ ಪರಿ ಕೆಲಸ ಮಾಡಿ ಸೈನಿಕರ ಬಂಡಾಯ ಆದರೆ ಇನ್ನು ತಾಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಗೊತ್ತಾಗಿ ಬ್ರಿಟಿಷರು ಧಾವಂತದಲ್ಲಿ ಬಿಟ್ಟು ಓಡಬೇಕಾದಂಥ ಪರಿಸ್ಥಿತಿ ಬಂತು ಅನ್ನೋದು ಎಂಥವನಿಗೂ ಅರ್ಥ ಆಗುತ್ತೆ ಆದರೆ ಸುಭಾಷರ ಅಯ್ಯನೆಯ ಸಾಧನೆಯ ಫಲಾನುಭವಿಗಳು ಮಾತ್ರ ಕಾಂಗ್ರೆಸ್ಸೇ ಆಯಿತು ಫಲ ಕಾಂಗ್ರೆಸ್ ಚೆನ್ನಾಗಿ ಉಂಟು ಯಾರ್ಯಾರು ಜೀವನದಲ್ಲಿ ಕಷ್ಟವನ್ನೇ ಅನುಭವಿಸಿರಲಿಲ್ವೋ ಯಾರ್ಯಾರು ಕಾಲಪಾನಿ ಶಿಕ್ಷೆ ಅಂದರೆ ಏನು ಅಂತ ನೋಡಿರಲಿಲ್ವೋ ಯಾರ್ಯಾರು ಜೈಲಿನಲ್ಲಿ ಕಠಿಣ ಶಿಕ್ಷೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ವೋ ಯಾರಿಗೆ ಜೈಲಿಗೆ ಹೋದರೆ ಬರೀಲಿಕ್ಕೆ ಪೇಪರು ಪೆನ್ನುಗಳು ಸಿಕ್ಕೋ ಅವ್ರ ಜೀವನ ಚರಿತ್ರೆನೇ ಬರೀತಿದ್ರು ಯಾರೂ ಜೈಲಿಗೆ ಹೋದಾಗ ತಮ್ಮ ಹೆಂಡತಿಗೆ ಹುಷಾರಿಲ್ಲ ಅಂತಂದರೆ ತಕ್ಷಣಕ್ಕೆ ಅವರು ಜೈಲಿನಿಂದ ಆಚೆ ಬಂದು ಅವ್ರ ಹೆಂಡ್ತಿ ನೋಡಲಿಕ್ಕೆ ಅಂತ ಹೋಗ್ಬೋದಿತ್ತು ಈ ಥರದ ವಾತಾವರಣವನ್ನು ಯಾರ್ಯಾರು ಸೃಷ್ಟಿಸ್ಕೊಂಡಿದ್ರು ಅವರೆಲ್ಲರೂ ಚೆನ್ನಾಗಿ ತಿಂದರು ಆದರೆ ಸುಭಾಷರ ತರದವರು ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಪ್ರಾಣ ಬಿಟ್ಟರು ಮಿತ್ರ ಕಳೆದ ಐವತ್ತು ದಿನಗಳಿಂದ ನಾನು ಸುಭಾಷ್ ಚಂದ್ರ ಬೋಸ್ರ ಈ ಕಥನವನ್ನು ಹೇಳ್ತಾ ಹೇಳ್ತಾ ನನಗೂ ಬಹಳ ಸಂತೋಷ ಅನಿಸಿದೆ ಯಾಕೆ ಅಂತಂದರೆ ಸುಭಾಷ್ ಚಂದ್ರ ಬೋಸರು ಹೇಳ್ತಾರಲ್ಲ ಕೊನೆಯ ಕ್ಷಣದವರೆಗೂ ನಾನು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದೆ ಅಂತ ನಿಮ್ಮ ಜನರಿಗೆ ಹೇಳಿ ಅಂತ ಅವರು ಕರ್ನಲ್ ಹಬೀಬುರ್ ರೆಹಮಾನ್ರಿಗೆ ಹೇಳ್ತಾರಲ್ಲ ಹಬೀಬುರ್ ರೆಹಮಾನ್ರಿಗೆ ಎಷ್ಟು ಜನರಿಗೆ ಹೇಳಿದ್ರು ಬಿಟ್ಟರು ಆದರೆ ನನಗನ್ಸತ್ತೆ ಸುಭಾಷ್ ಚಂದ್ರ ಬೋಸರು ಕೊನೆಯ ಕ್ಷಣದವರೆಗಲ್ಲ ಅವ ತೀರ್ಕೊಂಡಿದ್ದರೆ ಸತ್ತ ನಂತರವೂ ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದರು ಅನ್ನುವಂಥ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ ಐವತ್ತು ದಿನಗಳಿಂದ ಜೊತೆ ಇದ್ದ ನಿಮಗೆಲ್ಲರಿಗೂ ಕೂಡ ನಾನು ಮತ್ತೆ ಮತ್ತೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸುಭಾಷ್ ಚಂದ್ರ ಬೋಸರು ಗಳಿಸಿಕೊಟ್ಟಂಥ ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಜೊತೆಯಾಗೋಣ ಅಂತ ಪ್ರೀತಿಪೂರ್ವಕವಾಗಿ ಹಾರೈಸ್ತೀನಿ ಮತ್ತೊಬ್ಬ ಮಹಾಪುರುಷನ ವಿಚಾರದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ವಂದೇ ಮಾತರಂ जय हिंद